ಎಂಇಎಸ್ ಮುಖಂಡರಿಗೆ ಮರಾಠಿ ಮಹಾರಾಷ್ಟ್ರ ಬೇಕು ಎನ್ನುವುದಾದ್ರೆ ಉದ್ಧವ್ ಠಾಕ್ರೆ ಹತ್ತಿರ ಹೋಗಬೇಕು. ಇನ್ನು 15 ದಿನಗಳಲ್ಲಿ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಬ್ಯಾನ್ ಮಾಡಿ ಕರ್ನಾಟಕ ಏಕೀಕರಣ ಸಮಿತಿ ಸ್ಥಾಪಿಸಬೇಕು ಎಂದು ಸಿಎಂ ಬಿಎಸ್ ಯಡಿಯೂರಪ್ಪಗೆ ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಆಗ್ರಹಿಸಿದರು. ಗಡಿ ವಿಚಾರದಲ್ಲಿ ಮಹಾರಾಷ್ಟ್ರ ಸಿಎಂ ಉದ್ಧವ್ ಠಾಕ್ರೆ ಉದ್ಧಟತನ ಹೇಳಿಕೆ ಹಾಗೂ ಶಿವಸೇನೆ ಎಂಇಎಸ್ ಪುಂಡಾಟ ಖಂಡಿಸಿ ಬೆಳಗಾವಿಯ ರಾಣಿ ಚೆನ್ನಮ್ಮಾಜಿ ವೃತ್ತದಲ್ಲಿ ಕನ್ನಡ ಹೋರಾಟಗಾರ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಇದೇ ವೇಳೆ ನಮ್ಮದು ಬೆಳಗಾವಿ ನಮ್ಮದು ಎಂದು ಘೋಷಣೆ ಕೂಗಿದ್ದು ಕಂಡು ಬಂತು. ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಕನ್ನಡ ಪರ ಹೋರಾಟಗಾರರು ಚೆನ್ನಮ್ಮಾಜಿ ವೃತ್ತಕ್ಕೆ ಆಗಮಿಸುತ್ತಿದ್ದಂತೆ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಪ್ರತಿಭಟನೆಗೆ ತಡೆಯೊಡ್ಡಿದ್ರು. ಈ ವೇಳೆ ಪೊಲೀಸರು ಮತ್ತು ಕನ್ನಡ ಪರ ಹೋರಾಟಗಾರರ ಮಧ್ಯೆ ತೀವ್ರ ವಾಗ್ವಾದ ನಡೆಯಿತು. ಕಡೆಗೆ ವಾಟಾಳ್ ನಾಗರಾಜ್ ಹಾಗೂ ವಿವಿಧ ಕನ್ನಡ ಪರ ಸಂಘಟನೆಗಳ ಮುಖಂಡರು ಪೊಲೀಸರ ವಶಕ್ಕೆ ಪಡೆದುಕೊಂಡ್ರು. ಇನ್ನು ಇದಕ್ಕೆ ಮುನ್ನ ಮಾಧ್ಯಮಗಳ ಜೊತೆ ಮಾತನಾಡಿದ ಬೆಳಗಾವಿಯ ಕರ್ನಾಟಕ ಸರ್ಕಾರ ಕೈಬಿಟ್ಟಿದೆ, ರಕ್ಷಣಾ ಕಾರ್ಯ ಅಭಿವೃದ್ಧಿ ಆಗಬೇಕಿತ್ತು, ಅದು ಆಗಿಲ್ಲ, ಬೆಳಗಾವಿ ಕಾರವಾರ ಕರ್ನಾಟಕದ ಅವಿಭಾಜ್ಯ ಅಂಗ, ಗಡಿಯಲ್ಲಿ ನುಗ್ಗಿ ಪುಂಡಾಟ ಮಾಡುತ್ತಿರುವ ಶಿವಸೇನೆಯವರ ವಿರುದ್ಧ ಎಫ್ಐಆರ್ ಹಾಕಿ ಜೈಲಿನಲ್ಲಿ ಇಡಬೇಕು, ಅವರನ್ನ ಸುಮ್ಮನೆ ಬಿಟ್ಟು ಕಳಿಸಿದ್ದು ಸರಿಯಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ರು. ಇನ್ನು 15 ದಿನಗಳೊಳಗಾಗಿ ಎಂಇಎಸ್ ಸಂಘಟನೆ ವಜಾ ಮಾಡಬೇಕು, ಎಂಇಎಸ್ ಮುಖಂಡರಿಂದ ಮುಚ್ಚಳಿಕೆ ಬರೆಸಿಕೊಳ್ಬೇಕು, ನೀವು ಮರಾಠಿ ಪರ ಮಾತನಾಡಕೂಡುದು, ನೀವು ಮಾತನಾಡಿದ್ರೆ ಮಹಾರಾಷ್ಟ್ರಕ್ಕೆ ಹೋಗಬೇಕೆಂದು ಆಗ್ರಹಿಸಿದ್ರು. ಇದೇ ವೇಳೆ ಯಡಿಯೂರಪ್ಪ ವಿರುದ್ಧ ವಾಗ್ದಾಳಿ ಮಾಡಿದ ವಾಟಾಳ್ ನಾಗರಾಜ್ ಯಡಿಯೂರಪ್ಪ ಈ ರಾಜ್ಯವನ್ನ ನಾಶ ಮಾಡುತ್ತಿದ್ದಾರೆ, ಅವರಿಗೆ ಗಡಿನಾಡು ಬೇಕಿಲ್ಲ, ಯಡಿಯೂರಪ್ಪ ಈ ರಾಜ್ಯದ ಅತ್ಯಂತ ಅನಿಷ್ಟ ಮುಖ್ಯಮಂತ್ರಿ, ಈ ರಾಜ್ಯಕ್ಕೆ ಯಡಿಯೂರಪ್ಪ ವರವಾಗಲು ಬದಲು ಶಾಪವಾಗಿದ್ದಾರೆ, ಎಂಇಎಸ್ ಸಂಘಟನೆ ವಜಾ ಆಗಬೇಕು, ಕರ್ನಾಟಕ ಏಕೀಕರಣ ಸಮಿತಿ ರಚನೆ ಮಾಡಬೇಕು, ಇಲ್ಲದೆ ಹೋದ್ರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಕರ್ನಾಟಕಕ್ಕೆ ಬರುವವರೆಗೆ ಕರ್ನಾಟಕ ಸರ್ಕಾರ ಬೇಜವಾಬ್ದಾರಿಯಿಂದ ಮತ್ತು ಶಿವಸೇನೆಯವ್ರನ್ನ ಬಿಡಬಾರ್ದಾಗಿತ್ತು. ಶಿವಸೇನೆಯವರಿಗೆ ಜೈಲಿನಲ್ಲಿ ಇಡಬೇಕಾಗಿತ್ತು. ಕರ್ನಾಟಕ ಸರ್ಕಾರ ಎಫ್ಐಆರ್ ಹಾಕಿ ಅವರನ್ನ ಕಳಿಸಿದ್ದು ಸರಿಯಲ್ಲ. ಬೆಳಗಾವಿಯಲ್ಲಿ ಮಹಾನಗರ ಪಾಲಿಕೆ ಮುಂದೆ ಕನ್ನಡ ಬಾವುಟ ಹಾಕೋದಕ್ಕೆ ಅಡ್ಡಿಪಡಿಸತಕ್ಕಂಥ ವ್ಯವಸ್ಥೆ ಅತ್ಯಂತ ಅಗೌರವ, ತೀರ ಅಗೌರವ ಆಗಿದೆ. ಎಂಇಎಸ್ ಅವ್ರನ್ನ ರದ್ದು ಮಾಡಬೇಕು. ಎಂಇಎಸ್ ಯಾರೇ ಇರಲಿ ಅವ್ರನ್ನ ಸಂಘಟನೆಯನ್ನ ಸಂಪೂರ್ಣ ರದ್ದು ಮಾಡಬೇಕು. ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅಂತ ಇರಬಾರ್ದು, ಕರ್ನಾಟಕ ಏಕೀಕರಣ ಸಮಿತಿ ಅಂತ ಇರಬೇಕೆ ಹೊರತು ಎಂಇಎಸ್ ಅಂತ ಇರಕ್ಕೂಡ್ದು. ಕೆಇಎಸ್ ಅಂತ ಇರಬೇಕು, ಎಂಇಎಸ್ ಅಂತ ಹೆಸರಿದ್ದಕ್ಕೂಡ್ದು. ಮುಂದಿನ ದಿನದಲ್ಲಿ ಬೆಳಗಾವಿಯ ಉದ್ದಗಲಕ್ಕೂ ಕನ್ನಡ ಬಾವುಟವನ್ನು ಹಾಕ್ತೇವೆ. ಎಂಇಎಸ್ ಇರಕ್ಕೂಡ್ದು ಖಂಡಿತ. ಬೆಳಗಾವಿಯಲ್ಲಿ ಯಾರ್ಯಾರು ಎಂಇಎಸ್ ಇದ್ದಾರೆ ಮುಖಂಡರುಗಳು, ನಿಮ್ಮ ಮರಾಠಿ ಬೇಕಾ ಮಹಾರಾಷ್ಟ್ರ ಬೇಕಾ? ಬೇಕು ಅನ್ನೋದಾದ್ರೆ ಹೊರಟೋಗಿ ಅಲ್ಲಿ. ಉದ್ಭವ್ ಠಾಕ್ರೆ ಹತ್ರಕ್ಕೆ ಹೋಗಿ ಇಲ್ಲಿ ಇರಕ್ಕೂಡ್ದು. ಎಂಇಎಸ್ ಕರೆಸಿ ಪೊಲೀಸ್ನವರು ಸಭೆ ಮಾಡ್ತಾರೆ. ಯಾಕೆ ಸಭೆ ಮಾಡ್ತೀರಿ? ಕಾರಣ ಏನು? ನೀವು ಸಭೆ ಮಾಡಕ್ ಕಾರಣ ಏನು? ಇವತ್ತು ಕರೆ ಕೊಡ್ತಾ ಇದೀವಿ, ಇನ್ನ 15 ದಿವಸದೊಳಗಾಗಿ ಎಂಇಎಸ್ ಸಂಘಟನೆ ವಜಾ ಮಾಡಬೇಕು. ಪ್ರತಿಭಟನೆಯಲ್ಲಿ ಸಾರಾ ಗೋವಿಂದ್ ಸೇರಿದಂತೆ ವಿವಿಧ ಕನ್ನಡ ಪರ ಸಂಘಟನೆಗಳ ನೂರಾರು ಮುಖಂಡರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್, ಭಾರತ್ ವೈಭವ್ ನ್ಯೂಸ್, ಬೆಳಗಾವಿ.